ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿ ಅವರ 29ನೇ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮೊಳಕಾಲ್ಮೂರು ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾದ ಎಸ್ ಕರಿಯಪ್ಪ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ತಿಪ್ಪೇಸ್ವಾಮಿ ದಿವಂಗತ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ 29ನೇ ಪುಣ್ಯಸ್ಮರಣೆಯ ಅಂಗವಾಗಿ 29 ಬಡ ಕೂಲಿ ಕಾರ್ಮಿಕರಿಗೆ ತಲಾ 200 ರೂಪಾಯಿನಂತೆ ಒಂದು ದಿನದ ಕೂಲಿಯನ್ನು ನೀಡಿರುತ್ತೇವೆ. ಇದೇ ರೀತಿ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ನ್ಯಾಯ ಯೋಜನೆ ಜಾರಿಗೆ ತರಬೇಕು. ಬಡ ಕೂಲಿ ಕಾರ್ಮಿಕರಿಗೆ ತಲಾ 200 ರೂಪಾಯಿಯಂತೆ ಒಂದು ದಿನದ ಕೂಲಿಯನ್ನು 6 ತಿಂಗಳುಗಳ ಕಾಲ ನೀಡುವ ಯೋಜನೆಯನ್ನು ಇಂದಿನಿಂದಲೇ ಜಾರಿಗೊಳಿಸಬೇಕು ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನು ಒತ್ತಾಯಿಸುತ್ತೇವೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಹಲವು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರ ರುದ್ರೇಶ್, ಎ ಟು ಜೆಡ್ ಟಿವಿ, ಮೊಳಕಾಲ್ಮೂರು. ಇವತ್ತು ಯೂತ್ ಕಾಂಗ್ರೆಸ್ ತಾಲೂಕು ಯುವ ಕಾಂಗ್ರೆಸ್ ಬಾಡಿಯಿಂದ ಇವತ್ತು ರಾಜೀವ್ ಗಾಂಧಿ ಪುಣ್ಯ ಸ್ಮರಣೆಯ ಸ್ಮಾರಕದಲ್ಲಿ ಸ್ಮಾರಕದಿಂದ ಕಾರ್ಮಿಕರಿಗೆ ಇವತ್ತು ಕಾರ್ಮಿಕರಿಗೆ ನಾವು ಯೂತ್ ಕಾಂಗ್ರೆಸ್ ಕಡೆಯಿಂದ 200 ರೂಪಾಯಿ ಒಂದು ದಿನಕ್ಕೆ ಕೂಲಿ ಕೊಡಬೇಕು ಅಂತಂದು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಅದನ್ನು ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಒಂದು ತಿಂಗಳಿಗೆ 6000 ನಾವು ಇದು ಕಾರ್ಮಿಕರಿಗೆ ಸಿಗಬೇಕು ಅಂತಂದು ಅದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಇವತ್ತು ನಮಗೆ ಜವಾಬ್ದಾರಿ ಕೆಪಿ ವಹಿಸಿದ್ದ ನಮಗೆ ಜವಾಬ್ದಾರಿ ವಹಿಸ್ಕೊಟ್ಟಿದೆ. ನಾನು ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿರೋದ್ರಿಂದ ಅಲ್ಲೆಲ್ಲಿದ್ದ ನಮ್ಮ ಉಸ್ತುವಾರಿ ಇರೋದ್ರಿಂದ ನಾನು ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಸೇರಿ ನಮ್ಮೆಲ್ಲ ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಪ್ರತಿಯೊಬ್ಬರೂ ಸೇರಿ ಈ ಕಾರ್ಯಕ್ರಮವನ್ನು ಕಾರ್ಮಿಕರಿಗೆ ತಲುಪುವಂಥ ಕೆಲಸ ಏನಿದೆಯೋ ಅದು ಭಾಳಷ್ಟು ಚಂದ ಆಗಿದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂತಂತಂದರೆ ಇವು ಸ್ಮರಣಾರ್ಥ ದಿನದಿಂದ ಇವತ್ತು ಕಾರ್ಮಿಕರಿಗೆ ಏನು ಸಿಗಬೇಕೋ ಅದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಅಂತ ಹೇಳಿ ನನಗೆ ಎರಡು ಅವಕಾಶ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನೆಲ್ಲ ಯುವ ಕಾಂಗ್ರೆಸ್ ಬಂದವರು ಪತ್ರಿಕಾ ಮಾಧ್ಯಮದವರು ನನ್ನೆಲ್ಲ ಬಂದವರು ಇವತ್ತು ನಾನು ಎರಡು ಮಾತು ಕೊರೋನಾ ಎಂಬ ಸಂಕಷ್ಟದಲ್ಲಿರ್ತಕ್ಕಂಥ ನಮ್ಮ ಜನಗಳಿಗೆ ನಮ್ಮ ಜನಗಳಿಗೆ ಇಂದು ಕೂಲಿ ಕೂಡ ಸಿಗದಂಥ ಪರಿಸ್ಥಿತಿ ಬಂದಿದೆ. ಆದ ಕಾರಣ ನಾವು ಕೇಂದ್ರ ಸರ್ಕಾರ ಆದರೂ ರಾಜ್ಯ ಸರ್ಕಾರದವರು ಪ್ಯಾಕೇಜ್ ಮೇಲೆ ಪ್ಯಾಕೇಜ್ ಸುಮ್ಮನೆ ಸುಳ್ಳು ಭರವಸೆಗಳನ್ನು ಕೊಡೋದು ಬೇಡ. ಪ್ರತಿ ಬಡ ಕಾರ್ಮಿಕರಿಗೆ ಬಡ ಜನಗಳಿಗೆ ಕೂಲಿ ಮಾಡ್ತಕ್ಕಂಥವ್ರಿಗೆ ಪ್ರತಿ ಜನಕ್ಕೆ ನಿಮ್ಮ ಕೇಂದ್ರ ಸರ್ಕಾರ ಆದರೂ ರಾಜ್ಯ ಸರ್ಕಾರದ ಯಾವುದೇ ಸಹಾಯದ ದರವನ್ನು ಕೊಡೋದಾದರೆ ಜನಗಳಿಗೆ ಮುಟ್ಟುವಂಥ ಕೆಲಸ ಮಾಡಬೇಕಂತ ನಾನು ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಕೇಳಲು ನಾನು ಆಗ್ರಹಿಸುತ್ತೇನೆ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.